ಕಾಣದೆ ಅತ್ತನ ಸುಖಾಸನ ಮನೋಹರಪಡಿಸಿಕೊಂಡರೆ ನೀವು ನಿಮ್ಮ ಒಪ್ಪಿಗೆ ದ್ರೋಹ ಮಾಡಿದಂತಾಗುವುದೇನು? ದಳವಾಗಿ ವಿಕ್ರಮರಾಜ, ನಿನ್ನ ಲೆಕ್ಕಿಗರು ಹೊರಗಡೆ ಹಲೇ ಬಚ್ಚಿಟ್ಟು ಮಾಯ ಮಾಡಿದ ರಾಜಮುದ್ರೆಗೆ ಸಂಬಂಧಿಸಿದ ಆ ಲೆಕ್ಕಪತ್ರಗಳನ್ನೆಲ್ಲ ಆಮೂಲಕವಾಗಿ ಪರಿಶೀಲಿಸಿ ತಿಳಿಯಬೇಕೆಂಬ ಉದ್ದೇಶದಿಂದ ನಾವಿಲ್ಲಿಗೆ ಈಗ ಬಂದಿರಬೇಕು. ಇರಬಹುದು, ಅವರಲ್ಲಿ ಬೇಗನೆ ತಿಳಿಸು. ಆಗಬಹುದು. ಪಾಪ ಸ್ವಾಮಿ, ನನ್ನಿದರಲ್ಲಿ ನಿಂತಿರುತ್ತಲೇ ಮಾತನಾಡುವುದನ್ನು ಇನ್ನಾದರೂ ಬಿಟ್ಟು ಕೊಳ್ಳಿರು. ಈಗ ಏನು ಬೇಕು? ಬಿಜಾಪುರದ ಆಸ್ಥಾನದಲ್ಲಿರುವ ವಿದೇಶ ಕಾರ್ಯಗಳ ಆ ವಾದ್ಯ ಬಳ್ಳಾರಿಯ ಮನೋರಮೆ ಪಾದಶಾಸ್ತ್ರ ಮಹತ್ಯ ಮಾಡುವಂತಹದ್ದೊಂದು ಅಂತಂಬ್ರ, ಅದನ್ನು ಬಳಸಿ ನಂದನವನ್ನು ನಾಚಿಸುವಂತೆ ಸಾಂಗವಾದ ಪರಿಪರ್ಯ ಪುಷ್ಪೋದ್ಯಾನಗಳು, ಅವುಗಳೊಳಗೆ ವನಲಕ್ಷ್ಮಿಯಂತೆ ಸುಮ ಸಮಯ ಆಗುತ್ತಿರುತ್ತೆಯಾಗಿ ಕಳಹಂಸೆಯಂತೆ ಅಲ್ಲಲ್ಲಿ ನಡೆ ಕಾಣಿಸಿ ಶುಭ ಸತಿಯಂತೆ ನುಡಿದು ಕೋಲಿಯಂತೆ ಮತಿಸಿ ಹಾಡುತ್ತಾ ಅಕ್ಷರಂತೆ ಸ್ವೈರ್ಯದಿಂದ ನರ್ತಿಸುವ ಲತಾಂಗಿಯಾದ ಆ ಗಾಢವನ್ನು ಅಪ್ಪಣೆ.
ಕಡಕಕ್ಕೆ ಮೇಯ್ಕು ತಡಕವಾಗದೆ ತಪ್ಪಿಸಿಕೊಂಡು ಉರುಳೆಂದು ಹರಳಿಯಾಡುವ ಭೇದದ ಕಸುಗಾಯ ಆನೆಯ ಕಾಲ ಕೆಳಗೆ ಚಚ್ಚಿ ಹೋಗುವುದು ಸಂಭವವಲ್ಲವೇ? ತಾಯಿಯಾಗಿ ಈ ಕೂಡಲೇ ಆ ಗುಪ್ತವಾದ ಲೆಕ್ಕ ಪತ್ರಗಳನ್ನೆಲ್ಲ ತಂದು ನನ್ನೆದುರಿಗೆ ಸುಟ್ಟು ನೀರಲ್ಲಿ ಕರಡಿ ತೀರಿಸಬೇಕು. ಆ ಬಳಿಕ ನೀವು ಮಾಡುತ್ತಿರುವ ವೈಷಣ್ಯದ ಕುಚೇಷ್ಟಿತನವನ್ನು ತಿದ್ದುವುದಾಗಲಿ. ಮಹಿಷೂರ ದೇಶಕ್ಕೆ ನಿನ್ನ ಶೂರ ವಂಶದ ಬೀ
ನಮ್ಮೆಲ್ಲರ ಪ್ರೇಮದ ವಿಶ್ವಾಸಕ್ಕೆ ಆಸ್ತಿ ಕಥೆಯನ್ನು ನೀನು ಒದಗಿಸಬೇಕು. ನಾವು ಹೋಗಿ ಬರುವೆವು ರಾಜಕಂದಪ್ಪ. ನಿನ್ನ ಕಾಲ ಕಿರಿಯುಂಗುಟದ ನಖಮಂಡಲವನ್ನಾದರೂ ಒಮ್ಮೆ ಕಲೆಯಬಾರದು. ಒಮ್ಮೆ ಉದ್ದೇಶಿ ಹೋಗುವೆನು ಪ್ರಿಯತಮ. ಇನ್ನು ನಮ್ಮ ಜೀವನಕ್ಕೆ ನಿಮಗೆ ಒಬ್ಬೊಬ್ಬರಿಗೂ 10,000 ಹಣತೆಗಳನ್ನು ನಮ್ಮ ಕೋಶ ಗೃಹದಿಂದ ಕೊಡಬೇಕೆಂದು ನಿಯಮಿಸಿದೆ. ಶಕ್ತಿಯ ದುರುಪಭೋಗದ ಸಭೆಯನ್ನು
ಅಂದುಕೊಂಡಿದ್ದಾರೆ. ನಿನಗೆ ಮೊದಲು ಆಯ್ದ ನಿನ್ನ ಅಣ್ಣ ಆಚೆಯವರ ಮಕ್ಕಳು ಚಾಮರಾಜ ಒಡೆಯರು ಪಟ್ಟಕ್ಕೆ ಬಂದಾಗ ಏನೊಂದನ್ನು ಅರಿಯದ ಮಗುವಾಗಿದ್ದರು. ಅವರಿಗೆ ಪಾಠವನ್ನು ಓದಿಸುತ್ತಿದ್ದ ರಂಗನಾಥ ದೇಶದ ಗಳವಾಯಾಗಿದ್ದ ಬೆಟ್ಟದ ರಸು ಬೊಮ್ಮರಸ ಪಂಡಿತರು ಈಗಲೂ ಅರಮನೆಗೆ ಔಷಧವನ್ನು ಒಪ್ಪಿಸುವ ನಿಯೋಗಿ ಬೊಮ್ಮರಸ ಪಂಡಿತನೇ. ಇವರೆಲ್ಲ ಚಾಮರಾಜ ಒಡೆಯರಿಗೆ ರಾಜ್ಯದ ಆಡಳಿತಗಳಲ್ಲಿ ಒಮ್ಮೆಯೂ ಮನವಾಗದಂತೆ ಅವರು ಸರ್ವದ ಸ್ತ್ರೀ ಲೋಲರಾಗಿರುವಂತೆಯೂ ಸಮಗಟ್ಟಿ ಆಡುತ್ತಿದ್ದರು.
ಹೌದು, ಪುಟ್ಟ ಸ್ವಾಮಿಯು ಆಯಾಸದಿಂದ ಮೂರ್ಛಿತನಾಗಿರುವನ. ಪಂಡಿತ, ನೀನು ಅರಮನೆಗೆ ಹೋಗಿ ಅಪಮಾನಿತನಾಗಬಾರದೆಂಬ ಅಭಿಪ್ರಾಯದಿಂದಲೇ ನಾವು ನಿನ್ನನ್ನು ಇಲ್ಲಿಗೆ ಹೀಗೆ ಬರಮಾಡಿಸಿದು. ನಮ್ಮನ್ನಾಡುವ ಶ್ರೀಮನ್ ಮಹಾರಾಜ ಶ್ರೀ ಇಮ್ಮಡಿರಾಜ ಒಡೆಯರನ್ನು ಇನ್ನು ಈಗಲಿಂದಲೇ ಪುಟ್ಟ ಸ್ವಾಮಿಯೇ ಮುಂತಾದ ಸಲ್ಗೆಯ ಅತಿ ಪರಿಚಯದ ಹೆಸರುಗಳಿಂದ ಸಂಬೋಧಿಸಿದರೆ ವಾದದ್ರೋಹವೆನಿಸುವುದು. ಶ್ರೀಮಂತರು ಹಾಗೆ ವಿಧಿಸಿದರೆ ಅಪ್ಪಣೆ. ಶ್ರೀಮಂತರಿಗೂ ಅದೇ ಗತಿಯಾಗಿದೆ. ನಾಳೆಗೆ ನಮ್ಮ ದಳವಾಯುದಳದ ಆಯಸ್ಸು ಬರಿದಾಗುವುದು. ಹಾಗೆಂದರೇನು? ಹೌದು, ಬೇರೆ ದಳವಾಯನ್ನಾಡುವ ಶಕ್ತಿಯು ಮಹಾರಾಜರಿಗೆ ವೇದೋರಿ ಸಿದ್ಧವಾಗಿರುವುದು. ಇನ್ನೆಂದರೆ ಆಳುವ ಮಹಾಸ್ವಾಮಿಯವರು ನಾಳಿನ ಹತ್ತರೆಯನ್ನು ಸ್ವತಂತ್ರವಾಗಿ ನಿರ್ಣಯಿಸುವ ಒಟ್ಟವರ್ಗದಲ್ಲಿ ತಮ್ಮ ಅಪ್ಪಾಜಿಯವರ ಆಟಿಕೆಗಳಿಂದ ಇಂದಿನವರೆಗೆ ನಡೆದಿರುವ ರಾಜ್ಯದ ಆಡಳಿತದ ಆಯವ್ಯಯ ಲೆಕ್ಕ ಪತ್ರಗಳನ್ನೆಲ್ಲ ಕುಶವಾಗಿ ಇಟ್ಟಿಸಿಕೊಳ್ಳ. ಅದಕ್ಕೆ ನಾವು ಅನುಕೊಂಡಿರುವವಷ್ಟೇ ಇಲ್ಲ ಪಂಡಿತ. ಮಹೇಶ್ವರ ರಾಜವಂಶದ ಅಪ್ರತಿಹತವಾದ ಬುದ್ಧಿಶಕ್ತಿಯ ತೀಕ್ಷ್ಣತೆಯನ್ನು ನೀನು ತಿಳಿಯಲಾಗಿದೆ. ಪ್ರಾಪ್ತ ಕಾಲದಲ್ಲಿ ಅವನಿಗೂ ನಮಗೂ ಅರಿವಾಗದಂತೆ ಮುಕ್ಕಾಲು ಮೂರು ವೀಸಾಪಾರ ಲೆಕ್ಕ ಪತ್ರಗಳನ್ನೆಲ್ಲ ಮಹಾಸ್ವಾಮಿಯವರು ಪರಾಂಬರಿಸಿ ಅರ್ಥ ಮಾಡಿಕೊಂಡಿರುವರು. ಹಾಗಾದರೆ ನಾನು 19 ವರ್ಷ 2 ತಿಂಗಳು 16 ದಿನ ಇಂದೀಚೆಗೆ ನಿನಗೆ ನಿಯೋಗಿತನವಾದ ಬಳಿಕ ಮಹಾಸ್ವಾಮಿಯವರ ಅರಮನೆಯ ಒಕ್ಕಸದಿಂದ ನಿಷ್ಕಾರಣವಾಗಿ ಮೋಸದಿಂದ ನೀನು ಪಡೆದಿರುವ 2,48,364 ದುರ್ಗಿ ವರಗಳ ಲೆಕ್ಕವು ಮಹಾಸ್ವಾಮಿಯವರಿಗೆ ಅರಪಟ್ಟು ನಿರ್ಧಾರಿತವಾಗಿದೆ. ಹತ್ತು 100,000 ತಗಡನೆಗಳಲ್ಲಿ ಹೊಟ್ಟಿ ಮಾಡಬೇಕು.
ಹೊಸದಿನ ನಾಂತಿನ ಆ ಕ್ಷಣವೇ ನಾವು ಅದನ್ನು ತಿಳಿಯಬೇಕು. ಅಪ್ಪನೇ Thank you.
ಮಹಾಸ್ವಾಮಿಯವರ ಆಕಸ್ಮಿಕವಾದ ಅಕಾಲ ಮರಣದಿಂದ ಒದಗಿರುವ ರಾಜಕಾರ್ಯಗಳ ವ್ಯವಸ್ಥೆಗೋಸ್ಕರವಾಗಿ ನೆರೆಯುವ ಮಂತ್ರಾಲೋಚನಾ ಸಭೆಯಲ್ಲಿ ನೀನಿರಬೇಕಾಗಿದ್ದ ಪಂಡಿತ ನಡೆ.
ಮಾಷಯ್ಯ
ಅದನ್ನು ತೆಗೆದುಕೊಂಡು ಹೋದ ಮಿನೇಶ ಶ್ರೀ ಕಂಠೀರವ ನರಸರಾಜನಿಗೆ ಅದಾದ ಶ್ರೀಮನ್ ಮಹೇಶ್ವರ ರತ್ನ ಸಿಂಹಾಸನಾಧೀಶ್ವರ ಶ್ರೀ ಇಮ್ಮಡಿ ರಾಜಪಡೆಯಲು ಶ್ರೀ ಇಮ್ಮಡಿ ರಾಜಪಡೆಯಲು ಸ್ವರ್ಗಸ್ಥರಾದರು. ಆದುದರಿಂದ ನಿನ್ನನ್ನು ಪಟ್ಟಕ್ಕೆ ಆಯ್ದುದಾಯಿತು. ಈ ಸೂಚನೆಯು ಕಂಡೊಡನೆ ಸಕುಟುಂಬನಾಗಿ ಮಹೇಶ್ವರಿಗೆ ಹೊರಟು ಬರಬೇಕು. ವಿಶೇಷ ವಿಷಯಗಳನ್ನು ಮುಖತಃ ತಿಳಿಯುವೆ. ಇಂತಿ ದಳವಾಯಿ ವಿಕ್ರಮನಾಯಿ. ಶ್ರೀಮನ್ ಮಹೇಶ್ವರ ರತ್ನ ಸಿಂಹಾಸನಾಧೀಶ್ವರ ಶ್ರೀ ಇಮ್ಮಡಿ ರಾಜ ಒಡೆಯರು ಸ್ವರ್ಗಸ್ಥರಾದರು. ಆದುದರಿಂದ ನಿನ್ನನ್ನು ಪಟ್ಟಕ್ಕೆ ಆಯ್ದುದಾಯಿತು. ಈ ಸೂಚನೆಯು ಕಂಡೊಡನೆ ಸಕುಟುಂಬನಾಗಿ ಮಹೇಶ್ವರಿಗೆ ಹೊರಟು ಬರಬೇಕು. ವಿಶೇಷ ವಿಷಯಗಳನ್ನು ಮುಖತಃ ತಿಳಿಯುವೆ. ಇಂತಿ ದಳವಾಯಿ ವಿಕ್ರಮರಾಯ. ನಿನ್ನ ಹೆಸರೇ ತುಂಗರಾಯ. ಸ್ವರ್ಗಸ್ಥರಾದ ನಮ್ಮ ತಮ್ಮಾಜಿಯವರು ಅವರಿಗೆ ಏನಾಗಿದ್ದು ನನಗೆ ತಿಳಿಯದು ಮಹಾಸ್ವಾಮಿ. ನಿನಗೆ ತಿಳಿಯದು? ಅಕಸ್ಮಾತ್ ಅವರು ಸ್ವರ್ಗಸ್ಥರಾದ ವಿಷಯವನ್ನು ನಿನಗೆ ತಿಳಿಸಿದವರಾದ ಶ್ರೀಮಂತ ವಿಕ್ರಮರಾಯ. ನೀನು ಸತ್ಯವನ್ನು ಹೇಳುತ್ತಿಲ್ಲ ಮಹಾಸ್ವಾಮಿ. ನಡೆದದನ್ನು ನುಡಿಯಲು ಯೋಚಿಸಿದೆ ಏಕೆ? ಶ್ರೀಮಂತ ವಿಕ್ರಮರಾಯರು ನಿನಗೆ ಈ ವಾರ್ತೆಯನ್ನು ವ್ಯಕ್ತಪಡಿಸಿದಾಗ ಇದು ಪಟ್ಟಣಿಗರಿಗೆ ಪ್ರಚಾರವಾಗಿತ್ತಷ್ಟೇ. ಇಲ್ಲ ಮಹಾಸ್ವಾಮಿ, ಶ್ರೀಮಂತರು ನನಗೆ ಇದನ್ನು ಸೂಚಿಸಿದಾಗ ಈ ವೃತ್ತಾಂತವು ಅರಮನೆಯವರಿಗೆ ಅನೇಕರಿಗೆ ತಿಳಿದಿದ್ದಿರಲ್ಲ. ಏಕೆಂದರೆ ಶ್ರೀಮಂತರಿಗೆ ಮೊತ್ತ ಮೊದಲು ಈ ವಿಷಯವು ತಿಳಿದು ಆವಡವೇ ಅವರು ನನ್ನ ನಿಲುಗೆ ಅಟ್ಟಿರಬೇಕು. ಮಹಾರಾಜರನ್ನು ನೀನು ನೋಡಿದ್ದಾವಾಗ 6 ದಿನಗಳ ಹಿಂದೆ ಮಹಾಸ್ವಾಮಿ ವಿಜಯದ ಶಮೆಯ ಮೆರವಣಿಗೆಯ ಉತ್ಸವದ ಸಮಾರಂಭದಲ್ಲಿ ಆಯ ಮೇಲೆ ಮಹಾಸ್ವಾಮಿ ಆಗಳವರಿಗೆ ಏನಾದರೂ ದೇಹಾಯಸವಾಗಿದ್ದಂತೆ ತೋರುತ್ತಿದ್ದೆ. ನಿಶ್ಚಯವಾಗಿ ಹೇಳಲಾರೆ ಮಹಾಸ್ವಾಮಿ. ಏಕೆಂದರೆ ಆಗ ಹಿಂದಣ ಮಹಾರಾಜ ಮಹಾಸ್ವಾಮಿಯವರನ್ನು ಸಂದರ್ಶಿಸಿದ್ದು ಬಹುದೂರದಿಂದ. ಬಸವಮಲ್ಲಯ್ಯ, ಹೋಗಿ ಈ ಹರಿಕಾರನಿಗೆ ವಿಡಾರವನ್ನು ತೋರಿ ಇತರ ಅನುಕೂಲಗಳನ್ನು ಅನುಗೊಳಿಸಿಕೊಡು. ನಡೆಯಿತು ಮಹಾಸ್ವಾಮಿಯನ್ನು ಶುದ್ಧಪಡಿಸಿ ಬಸವಮಲ್ಲ. ನಮಗೂ ನಮಗೆಂದರೆ ನಮ್ಮಲ್ಲಿ ಆವರೆ ಆದ ಮಹೇಶ್ವರ ದೇಶವನ್ನು ನಮ್ಮ ಮಾತೃಭೂಮಿಯನ್ನು ಆಳುವ ಮಹಾರಾಜರಿಗೆ ಪ್ರಥಮತಃ ಪ್ರಜೆಯು. ಆ ಬಳಿಕ ಒಡನಾಡಿ ಗೆಳೆಯ ಬೇಕಾದ ಸಲಿಗೆ ನಮಗಿನ್ನೂ ಪಟ್ಟಾಭಿಷೇಕವೇ ಆಗಿಲ್ಲ. ಆ ವಿಷಯವನ್ನು ಅನಂತರದಲ್ಲಿ ಭಿನ್ನಯಿಸುವೆನು. ಈಗ ರಾಜ್ಯವು ನೀನು ಊಹಿಸಿಕೊಂಡಿರುವಷ್ಟು ಸುಲಭ ಸಾಧ್ಯವಾಗಿರುವಂತೆ ತೋರುತ್ತಿಲ್ಲ. ಕಟ್ಟಿದ ತಟ್ಟಿ ಚಲ್ಲಡ ಪುಟ್ಟ ಮಲ್ಲವಳಿಯ ವೇಷದಿಂದ ಕೆಮ್ಮಣ್ಣ ಮಟ್ಟಿಯಲ್ಲಿ ವೀರಾಸನದಲ್ಲಿ ಉಳ್ಳಿರುತ್ತ ಮಹಾಸ್ವಾಮಿಯವರು ಆ ಪಟ್ಟಿನ ಕದನವನ್ನು ಪರಾಮರಿಸುತ್ತಿದ್ದ ಸಮಯಕ್ಕೆ
ಈ ವೃತ್ತಾಂತವು ತಿಳಿಯಬಹುದರಿಂದ ದುಷ್ಟ ನಿಗ್ರಹವು ವಿಶೇಷವಾಗಿ ಮಹಾಸ್ವಾಮಿಯವರ ಆಳ್ವಿಕೆಯಲ್ಲಿ ರಾಜ್ಯವು ನಿಷ್ಕಟಕವಾಗಿರುವುದೆಂದು ಸೂಚನೆ. ರಾಜಧಾನಿ ಇಷ್ಟು ದೂರದಲ್ಲಿ ಹೀಗೆ ಇಷ್ಟು ಬೇಗನೆ ಹೊಗಳುವ ಭಟ್ಟನೊಬ್ಬನು ಆವಿರ್ಭವಿಸಬಲ್ಲನೆಂಬುದು ನಮಗೆ ತಿಳಿದಿರಲಿಲ್ಲ. ನಮ್ಮನ್ನು ಪಟ್ಟಕ್ಕೆ ಆಯ್ದಾಯಿತು ಎಂಬುದು ಅರ್ಥವತ್ತಾಗಿದೆ ಗಿರೀಶ. ಹೌದು ಮಹಾಸ್ವಾಮಿ, ಮುಂದಣ ಮಹಾರಾಜರು ತನ್ನ ಕೈಯಾಟದ ಬೆಚ್ಚು ಮಾತ್ರವಾಗಿರಬೇಕೆಂಬುದು ಇದರ ಭಾವ. ವಿಕ್ರಮರಾಯ, ನನ್ನನ್ನು ಪಟ್ಟಕ್ಕೆ ಆಯ್ದಾಯಿತು, ಆಯ್ದನೆ ಎಂಟನೇ ಎಂಟಿಚ್ಚಿನ ಕೂದಲವನು ಅಕ್ಕ. ಮಹಾಸ್ವಾಮಿಯವರ ಸನ್ನಿಧಾನದಲ್ಲಿ ಇನ್ನು ಮುಂದೆ ಏನನ್ನೇ ಆದರೆ ಹೇಗೆ ಮಾತು ಕೊಟ್ಟಲಾಗದು. ಗಿರೀಶ, ಇದ್ರಲ್ಲಿ ಏನೋ ಕೃತ್ರಿಮ ಸಂಧಾನವಿರುವಂತಿದೆಯಲ್ಲವೇ? ಮಹಾಸ್ವಾಮಿಯವರು ಶ್ರೀ ರಣಧೀರ ಕಂಠೀರವ ನರಸರಾಜ ಒಡೆಯರ್ ಎಂಬುದನ್ನು ಮರೆಯದಿರಬೇಕು. ಅದಕ್ಕಿಂತ ಗಿರೀಶ,
ನೀನು ಹೋಗಿದ್ದ ಅದು ಏನಾಯ್ತು ಹಣ್ಣು? ಯಾರೋ ಇಲ್ಲವೆಂದು ಹಾಗೆಂದುಕೊಂಡು ಆ
ಚೆಟ್ಟಿಗದು ಉಬ್ಬಿ ಕೊಬ್ಬಿ ಉಕ್ಕಿ ಸೊಕ್ಕಿ ತನ್ನ ದಡ್ಡಿ ಚಲನಗಳನ್ನು ತಿರುಚನಾಪಳ್ಳಿಯ ಹೊರಗೊಂಡೆಯ ನಾಲ್ಕು ಬಾಗಿಲುಗಳಿಗೂ ಬೇರೆ ತೋರಣದಂತೆ ಕಟ್ಟಿಸಿ ಅದರ ಕೆಳಗೆ ಎಂದರೆ ತನ್ನ ಕಾಲ ಕೆಳಗೆ ಎಲ್ಲರೂ ನಡೆದಾಡಬೇಕೆಂದು ಆ ಪಾಳೆಗಾರನನ್ನು ಒಪ್ಪಿಸಿದನು. ಆಲೋಚಿಸಿ ವಿಚಾರಿಸಿ ಚರ್ಚಿಸಿದಂತೆ ನೀವೆಲ್ಲರೂ ಆಚರಿಸಬೇಕು. ಇಲ್ಲ ಇಲ್ಲ
ದೇಶದ ಪ್ರಜೆಗಳಿಗೆ ಸ್ವಾತಂತ್ರ್ಯವನ್ನು ಪುನಃ ಪಡೆದುಕೊಳ್ಳುವುದಕ್ಕಾಗಿ ತಕ್ಕ ಸಾಧನ ಸನ್ನಾಹಗಳು ಉಪಾಯಗಳು ನಿಶ್ಚಯ ಮಾಡಿಕೊಂಡು ಆ ಪುಣ್ಯ ಪ್ರಯತ್ನಗಳೇ ಬಯಲಾಗುವುದೇ ಸಿದ್ಧಿಯಾದರೆ ನಮ್ಮ ಏಕಾಗ್ರತೆಯ ಉತ್ತಮತ್ವದಿಂದ ನಮ್ಮೆದೆಯ ಬಿಸಿ ನಂತರ ಬಸಿದು ಆ ಗಭೀರ ಪ್ರವಾಹದೊಳಗೆ ರಣಧೀರ ಸೆರೆಮನೆಯ ನಾಲ್ಕು ಗೋಡೆಗಳನ್ನು ಮುಳುಗಿಸಿ ಕೆಡಹಿ ಕೊಚ್ಚಿ ಕೃತಾರ್ಥರಾಗೋಣ ನಡೆಯಿರಿ. ಮೈಸೂರಿನ ಪೌರರೆಲ್ಲರೂ ಸಭೆ ಕೂಡಿ
ಸ್ವರೂಪವಾಗಿ ಹಿಡಿದು ಮಹೀಶೂರ ದೇಶದ ಸ್ವಾತಂತ್ರ್ಯಕ್ಕೆ ಬಲಿಗೊಳ್ಳಬೇಕೆಂದು ನಿರ್ಣಯಿಸಿಕೊಂಡರು. ನಿಮ್ಮ ಗೋಡವನ್ನು ನಡೆಸಿಕೊಳ್ಳದವರಂತೆ ಆರಿಗೂ ತಿಳಿಯರು. ಆ ನೆರವಿಗರ ಸಂತೆಯನ್ನು ಚದುರಿಸಲು ಸೈನ್ಯವು ಪ್ರಯತ್ನಿಸಿದ್ದು ಸಾರ್ಥಕವಾಗಲಿಲ್ಲ. ಆಗಲೇ ಶ್ರೀಮಂತರ ಅಪ್ಪಣೆಯನ್ನರಿಯದುದರಿಂದ ಯಾರೇ
ಇವನ ಹೆಸರು ರಂಗಾಪುಟಿ. ಆದರೆ ನಮ್ಮ ಅಜ್ಜ ಡಾಕ್ಟರ್ ಚಾಮರಾಜ ಒಡೆಯರ ಎಂದರೆ ನಿಮ್ಮ ಅಯ್ಯನವರ ಕೈ ಹುಡುಗದ ಚೀತ್ಕಾರನಾಗಿದ್ದನು. ಆ ನಾಟ್ಯ ಆ ನಾಟ್ಯವ್ರ ಮಗನ ಮಯ್ಯ ಚುಂಚ ಮಹಾರಾಜರು ರಾಜೊಡೆಯರ ಸಜ್ಜೆಯಲ್ಲಿ ಅವರು ಕಾಯ್ದಿದ್ದಮ್ಮ ಸ್ವಾಮಿ. ನೀವು ಚುಂಚನ ಮಕ್ಕಳು ಚಾಮರಾಜ ಒಡೆಯರನ್ನ ಅದರಿಂದ ಏನಾಗಬೇಕೀಗ? ಮಹಾಸ್ವಾಮಿಯವರು ಧಾರಾವಾಹಿಗಳಿಗೆ ಹಾಗೆ ತನ್ನ ಒಂದೇ ಮಾತನಾಡಿದರು. ನಾವು ನಿಮ್ಮನ್ನ ಮಹಾಸ್ವಾಮಿಯವರನ್ನ ಈಗ ಏನನ್ನು ಮಾಡಬೇಕೆಂದ್ರೆ ಮಹಾಸ್ವಾಮಿಯವರು ನಮ್ಮನ್ನ ಸೂರ ಕೋಟಿದ್ದಂಗಿಗೋ ಹಾಕಿಸಲಿಕ್ಕಿಲ್ಲವು ಎಂದ ಹೇಳಿದ್ರೆ ನಾವು ಆ ತಳವಾಯಿಯನ್ನು ಹಡೆದು ಹಾಕಿ ತೀರಿಸ್ಬಿಡ್ತೀವಿ. ಈ ಸಾಹಸದ ಮಾತುಗಳು ನಮ್ಮನ್ನ ಸಿಕ್ಕಿಸಿಕೊಳ್ಳುವುದಕ್ಕೋಸ್ಕರವಾಗಿ ಒಡ್ಡಿರುವ ಬಲೆಯಲ್ಲವಷ್ಟೇ. ನಾವು ಚುಂಚನನ್ನು ಅವನ ಮಕ್ಕಳನ್ನು ಮೊದಲಿನಿಂದ ಬರೆದೆವು. ಅವರ ರಾಜಭಕ್ತಿ ವಿಶ್ವಾಸಗಳು ಪರಿಶುದ್ಧವಾದವು. ನೀವು ಈ ಪ್ರಯತ್ನವನ್ನು ಕೈಗೊಳ್ಳದಿರಿ. ಊರಿನ ಜನರೆಲ್ಲ ಮಹಾಸ್ವಾಮಿಯವರನ್ನ ಇಲ್ಲಿಂದ ಬೆಳೆಸ್ಕೊಳ್ಬೇಕು ಎನ್ನುತ್ತ ಗಾವಡಿ ಮಾಡ್ತಿದ್ದಾರೆ. ಮಹಾಸ್ವಾಮಿ
ಬಲವಂತದ ಮಾಘಸ್ನಾನವಾದರು ಇದರಿಂದ ಮುಕ್ತಿಯು ದೊರಕೊಳ್ಳುವುದಾದರೆ ನಮಗದು ಒಪ್ಪಿಗೆ. ಕೃತ್ಯರಾಗ
ವಿಹಾರ ಕಾಲಗಳನ್ನು ಅನುಕೂಲಿಸುವಂತೆ ಕಾಲು ಕೋಡಿ ಹಣ್ಣದ ಘಟ್ಟದ ಕಡಗು ಹಕ್ಕರ ಕೋಟೆಯ ಕಾಡಿನೊಳಗೆಯೂ ಬೆಳಗಿನ ಬೆಟ್ಟದ ಮೇಲೆಯೂ ಹೀಗೆ ಮೂರು ಬೇಡರ ಪಾಳೆಗಳನ್ನು ಏರ್ಪಡಿಸಿ ಸ್ವಾಂಗವಾಗಿ ಕಟ್ಟಿಸುತ್ತಿರುವೆವು. ನಿಮ್ಮ ಈ ದಯಾಮಯವಾದ ದೂರಾಲೋಚನೆಗಳ ಸಮಗ್ರತೆಯು ನನ್ನ ಮನಕ್ಕೂ ನಾಲೆಗೂ ಪರವಶತಿಯನ್ನುಂಟು ಮಾಡುತ್ತಿರುವುದು. ಯಾವುದನ್ನು ಹೇಗೆ ವ್ಯಕ್ತಪಡಿಸಬೇಕೆಂಬುದನ್ನು ನಿರ್ಣಯಿಸಲಾರದವನಾಗಿರುವೆನು. ಇನ್ನು ನಿನ್ನ ಇಷ್ಟಾನುಸಾರವಾದ ಹಾಟವೋ ಬೇಟೆಯೋ ಗರಡಿಯೋ ಯುದ್ಧೋ ಅವುಗಳನ್ನು ಕೈಗೂಡಿಸಿಕೊಳ್ಳುತ್ತಿರುವುದಕ್ಕೆ ನಮ್ಮ ಆಕ್ಷೇಪಣವೇನೂ ಇಲ್ಲ.
ಲೇಸು. ನಾಳೆ ಮತ್ತು ಮೂರು ದಿನಗಳಾಗಿ ಇಲ್ಲಿನ ಸುಣ್ಣವನ್ನು ಬಯಸಿ ಕಸತೂಳಿಗಳಿಲ್ಲದಂತೆ ಪರಿಷ್ಕಾರ ಮಾಡಿಸಿ ಮಹಾರಾಜ ಯೋಗ್ಯವಾದ ಉಪಸ್ಕರಗಳನ್ನು ಇಲ್ಲಿ ಸಮನ್ವಯಿಸಿ ಶೋಭಿಸುವಂತೆ ಅಡಿ ಮಾಡಬೇಕೆಂದು ಅಪ್ಪಣೆಯಾಗಿದೆ. ಶ್ರೀಮಂತ ಮಹಾಸ್ವಾಮಿಯವರ ಅಂತಃಪುರದವರು ಆರೋಹಣೆಗೋಸ್ಕರವಾಗಿ ಪ್ರತೀಕ್ಷಿಸುತ್ತಿದ್ದಾರೆ. ಅವು ಸೂಚಿಸಿದಂತೆ ಉಳಿದವರನ್ನು ಕರೆಸು. ಮಹಾಸ್ವಾಮಿ ನೀನು ಹೊರಡಬಹುದು. ಹಿಂದಿಗಳೇ ಇಲ್ಲಿ ಅಪಸವನ್ನು ಸಮಯವಾಗಿದೆ. ನಾವು ಇಲ್ಲಿರುವಾಗ ಮಾತನಾಡುವಂತದ್ದೇನದು
ಮಹಾಸ್ವಾಮಿ. ಆದರೆ ಈ ಅಣ್ಣನಿಗಿಂತ ಈ ಭೂತನಿಗಿಂತ ನಿಮ್ಮಿಬ್ಬರ ವಿಚಾರದಲ್ಲಿ ಮಹಾಸ್ವಾಮಿಯವರಿಗೆ ತೀರಾ ಅಸಮಾಧಾನ ಉಂಟಾಗಿದೆ. ಈ ಕೊಲೆಗೆ ತಕ್ಕ ದಂಡನೆ ಏನೆಂಬುದು ನಿರ್ಣಿತವಾಗುವವರೆಗೂ ಹೋಗಿ ಕೈಲಾಸವಾಸಿಗಳಾದ ತಳವಾಯಿ ವಿಕ್ರಮರಾಯರು ಉಂಡಮಂಡಲವನ್ನು ಉಚ್ಛೇದಿಸಿ ಕ್ರಮ ಪ್ರಕಾರವಾಗಿ ಅವರ ಶವ ಸಂಸ್ಕಾರವನ್ನು ನೆರವೇರಿಸಿ ಸಕ್ಕ ನೀನಿವರ ಕಾರ್ಯಕ್ಕೆ ಸಾಧನ ಸೌಕರ್ಯಗಳನ್ನು ಒದಗಿಸುವುದರ ಜೊತೆಗೆ ನಿನ್ನ ಹಲವು ಮಂದಿ ಸೈನ್ಯದೊಡನೆ ಇವರ ಮೇಲೆ ಕಾವಲಿ
ಗತಶ್ರೀಮಂತರ ಶವಕ್ಕೆ ಯಾವ ವಿಧವಾದ ಅಪಮಾನವಾಗದಂತೆ ನೋಡಿಕೊಳ್ಳುತ್ತಿರು. ಅಪ್ಪನೇ, ಮಹಾಮಾತೃಶಿಯವರ ಕಾಲ ಸೇವೆಗೆ ಬರಬೇಕು. ಹೌದು, ನಾವು ಮಲ್ಲಹನುಮನ